ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಕುರಿತು ಚರ್ಚೆಯನ್ನು ನಡೆಸಲಾಗ್ತಿದೆ. ಅಪರಾಧಿಗಳನ್ನ ಭೇಟಿ ಮಾಡಲಿದ್ದಾರೆ ವಕೀಲ ಉಮೇಶ್. ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅಪರಾಧಿಗಳ ಪರ ವಕೀಲ ಉಮೇಶ್ ಒಂದು ಕಡೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಇಡೀ ಊರಿಗೆ ಊರು ಹಾಡ ಹಗಲೆ ಸ್ಮಶಾನ ಮೌನ ಹೊದ್ದು ಮಲಗಿತ್ತು. ದಶಕದ ಹಿಂದಿನ ಜಾತಿ ಸಂಘರ್ಷ ಅಸ್ಪೃಶ್ಯತೆ ಆಚರಣೆ ಭಾರಿ ಬೆಲೆ ತತ್ತಿ ಈಗ ಮಮ್ಮಲ ಮರುಗಾಗಿದೆ. ಬೀದಿ ಬೀದಿಯಲ್ಲೂ ಸದ್ಯ ಮೌನವೇ ಆವರಿಸಿತ್ತು. ಗಂಗಾವತಿ ತಾಲೂಕಿನ ಕೇಸರಹಟ್ಟಿ ಗ್ರಾಮ ಪಂಚಾಯಿತಿಯ ಮರಕುಂಬಿ ಗ್ರಾಮದಲ್ಲಿ 2014ರಲ್ಲಿ ಜರುಗಿದಂತಹ ಅಸ್ಪೃಶ್ಯತೆ ಪ್ರಕರಣ ಸಾಬೀತಾದ ಹಿನ್ನೆಲೆ 98 ಸವರ್ಣೀಯರ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 5,000 ರೂಪಾಯಿ ದಂಡ. ಮೂವರು ಪರಿಶಿಷ್ಟ ಪಂಗಡದ ಅಪರಾಧಿಗಳಿಗೆ ತಲಾ 5 ವರ್ಷ ಜೈಲು ಶಿಕ್ಷೆ ಹಾಗೂ 2,000 ರೂಪಾಯಿ ದಂಡಗಳನ್ನು ವಿಧಿಸಲಾಗಿತ್ತು. ಸರ್, ವಾಸ್ತವ ಬಗ್ಗೆ ಸರ್ಕಾರ ತಾವೇ ಕೂಲಂಕುಷ ನಿರ್ಧಾರ ತಗೋಬೇಕು, ಎನ್ಕ್ವೈರಿ ಮಾಡಲಿ. ನಾನು ಹೇಳೋದು ಒಂದಾಗುತ್ತೆ, ಅವ್ರು ಹೇಳೋದು ನಾನು ಹೇಳಿ ಅಂತ ಮಾಡೋದಲ್ಲ ಸರ್. ಅದು ಸರ್ಕಾರ ಏನಿದೆಲ್ಲ 98 ಜೀವನ ಬಗ್ಗೆ, ಜೀವದ ಬಗ್ಗೆ ವಿಚಾರ ಮಾಡಬೇಕು. ಕುಡಿಸ್ಲಿ ಬೆಂಕಿ ಹಚ್ಚಿದ್ದಾರೆ, ಅದು ಆಗಿದೆ ಇದಾಗಿದೆಲ್ಲ ಸರ್ಕಾರ ನೋಡಲಿ, ಎನ್ಕ್ವೈರಿ ಮಾಡಲಿ. ಸರ್ಕಾರಕ್ಕಿಂತ ನಾವು ನೋಡೋಲ್ಲ, ಎನ್ಕ್ವೈರಿ ಮಾಡಲಿ. ಮಾಡಿಬಿಟ್ಟು ಏನಾಗಿದೆ, ಯಾರು ತಪ್ಪು ಮಾಡಿದ್ರಲ್ಲ ಅವ್ರು ಶಿಕ್ಷೆ ಕೊಡಲಿ. ಆದರೆ ಸುಖ ಸುಮ್ಮನೆ ಬಡಬಾಯ್ ಜೀವಗಳಿಗೆ ಶಿಕ್ಷೆ ಕೊಡೋದು ತಪ್ಪು ಅಂತ ನನ್ನ ನಿರ್ಧಾರ ಸರ್. ನನ್ನ ಲೆಕ್ಕ ಸರ್, ಆಲ್ಮೋಸ್ಟ್ ಅಲ್ಲಿ 98 ಜನ ನಿರ್ಪರಾಧಿಗಳು ಭಾಳ ಜನ ಇದ್ದಾರೆ. ಬಡತನದವರು ಇದ್ದಾರೆ, ಹ್ಯಾಂಡಿಕ್ಯಾಪ್ಟವರು ಇದ್ದಾರೆ, ಅದರಲ್ಲಿ ಪೇಷೆಂಟ್ಗಳು ಇದ್ದಾರೆ ಸರ್. ರೀಸೆಂಟಾಗಿ ಅಂಥವ್ರಿಗೆಲ್ಲ ಸ್ವಲ್ಪ ಏನು ಸರ್ಕಾರ ಕಡೆಯಿಂದ ಸ್ವಲ್ಪ ರಿಲೀಫ್ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡೋಕೆ ಬಿಡಲಿ ಅಂತ. ಇಷ್ಟು ವರ್ಷ 10 ವರ್ಷನೇ ಬಿಟ್ಟಿದ್ದಾರಂತೆ, ಇದು ಈ ಸರ್ತಿ ಒಂದು ಚಾನ್ಸ್ ಕೊಟ್ಟು ಎನ್ಕ್ವೈರಿ ಮಾಡೋಕೆ ಹಾಕಲಿ, ನ್ಯಾಯ ಎಂಬುದು ಹೊರಗೆ ಬರಲಿ ಅಂತ ನಾನು ಆಗಲಿ. ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ತನ್ನೇ ಆಗಿದೆಯಲ್ಲ, ಅದನ್ನು ಸರ್ಕಾರದವ್ರು ಎನ್ಕ್ವೈರಿ ಮಾಡಿಬಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ಲಿ, ನಮಗೂ ನ್ಯಾಯ ಸಿಗಲಿ, ಎಲ್ಲರೂ ಒಂದೇ ಅಂತ ನಾವು ಹೇಳ್ತಾ ಇರಲಿ. ಸರ್, ಇಲ್ಲಿನ ಪರಿಸ್ಥಿತಿ ಇವತ್ತಿನ ಪೊಸಿಷನ್ ಪ್ರಕಾರ ಇವತ್ತು ಕ್ರಿಟಿಕಲ್, ತುಂಬ ಕ್ರಿಟಿಕಲ್ ಇದೆ ಸರ್. ಯಾಕೆಂದರೆ ದಿನದ ಹೊತ್ತು ಕೂಲಿಗೆ ಹೋಗೋ ಜನ, ಇವತ್ತು ಮನೇಲಿ ಗಂಡುಮಕ್ಕಳಿಲ್ಲ ಅಂತೇಳಿ ಯಾರು ಹೊರಗಡೆ ಕೂಡ ಹೋಗ್ತಾಯಿಲ್ಲ, ದುಡ್ಕೊಂಡು ತಿನ್ನೋಕೆ ಆಗ್ತಾಯಿಲ್ಲ. ಮನೇಲಿ ಒಬ್ಬರೇ ಯಜಮಾನರು ಅಂಥವ್ರಿದ್ದಾರೆ, ಏನು ಮಾಡೋಕ್ಕಾಗ್ತದೆ? ಈಗ ಇವ್ರ ಯಜಮಾನರು, ಇವ್ರ ಯಜಮಾನ, ಇವ್ರ ಮಕ್ಕಳು, ಇಬ್ಬರು ಮಕ್ಕಳು ಮನೇಲಿದ್ದಾರೆ, ಓ ಸ್ಟೇಜ್ ಜೈಲಲ್ಲಿದ್ದಾರೆ. ಮನೇಲಿ ಒಂದು ಹ್ಯಾಂಡಿಕ್ಯಾಪ್ಡ್ ಹುಡುಗ ಇದೆ, ಆ ಹುಡುಗನ ದಿನ ವಾಕಿಂಗ್ ಮಾಡಿಸ್ಬೇಕು ಸರ್. ಯಾರು ಮಾಡಿಸ್ತಾರೆ ಹೇಳಿ? ಹಾಂ, ಅವರು ವಯಸ್ಸಾದ ಮನುಷ್ಯ. ಇವತ್ತು ಪೇಪರ್ ಹಿಡ್ಕೊಂಡು ರೋಡ್ ತುಂಬ ಅಲಿಬೇಕಾದ್ರೆ ಅದಕ್ಕೆ ಬೆಲೆ ಇಲ್ವಾ? ಹಾಂ, ಮಾಡಿದ್ರೆ ತಪ್ಪಿ ಇವತ್ತು ಪೇಪರ್ ಹಿಡ್ಕೊಂಡೆಲ್ಲ ನನ್ನ ಮಗನ ಬಿಡಿಸ್ರಿ, ನನ್ನ ಮಕ್ಕಳು ಬಿಡಿಸ್ಕೊಡಂತ ಅಲಿತಾ ಇದ್ದಾರೆ. ಇವತ್ತಿನ ಇಷ್ಟೆಲ್ಲ ಘಟನೆ ನಡೆದ್ರು ಯಾರೂ ಬಂದಿಲ್ಲ, ಏನಾಗಿದೆ ಹೆಂಗಾಗಿದೆ ಅಂತ ಯಾರು ಕೇಳಲಿಕ್ಕೂ ಕೂಡ ಬಂದಿಲ್ಲ. ನಮ್ಮ ನೋವು ಯಾರ ಹತ್ರ ಹೇಳ್ಕೋಬೇಕು ಹೇಳಿ? ನ್ಯಾಯ ಸಿಗ್ಬೇಕು ಸರ್, ನ್ಯಾಯ ಸಿಗಲಿ. ಅವ್ರದ್ದು ಅನ್ಯಾಯ ಆಗಿದೆ ಅಂತ ಹೇಳ್ತಿಲ್ಲ, ಅದನ್ನು ಪ್ರೂವ್ ಮಾಡಲಿ. ಏನಾಗಿದೆ ಗೌರ್ಮೆಂಟ್ ಸರ್ಕಾರ ತೆಗಿಲಿ, ಹೊರಗಡೆ ತೆಗಿಲಿ, ತೆಗೆದುಬಿಟ್ಟು ನ್ಯಾಯ ಕೊಡಿಸ್ಲಿ ಅಂತ ಹೇಳ್ತೀನಿ. ಆದರೆ ಈಗ ಅನ್ಯಾಯವಾಗಿ ಒಳಗಡೆ ಸಾಯ್ತಾ ಇದ್ದಲ್ಲ, ಆ ಜೀವಕ್ಕೊಂದು ಬೆಲೆ ಸಿಗೋ ಥರ ಮಾಡಿ, ಆದಷ್ಟು ಬೇಗ ಅವ್ನು ರಿಲೀಸ್ ಮಾಡ್ಕೊಡ್ಕೊಂಡು ಪ್ರಯತ್ನ ಮಾಡಿಕೊಡ್ತೀನಿ. ಸರ್, ವಾಸ್ತವ ಬಗ್ಗೆ ಸರ್ಕಾರ ತಾವೇ ಕೂಲಂಕುಷ ನಿರ್ಧಾರ ತಗೋಬೇಕು, ಎನ್ಕ್ವೈರಿ ಮಾಡಲಿ. ನಾನು ಹೇಳೋದು ಒಂದಾಗುತ್ತೆ, ಅವ್ರು ಹೇಳೋದು ನಾನು ಹೇಳಿ ಅಂತ ಮಾಡೋದಲ್ಲ ಸರ್. ಅದು ಸರ್ಕಾರ ಏನಿದೆಲ್ಲ ಅನ್ಯಾಯ ಆಗೈತೆ ರೀ, ಮಾಡದೇ ಇರೋ ತಪ್ಪಿಗೂ ಅವ್ರನ್ನ ಓದು ಒಳಗೆ ಹಾಕ್ಯಾರಲ್ರಿ. ಅಲ್ರಿ ಸರ, ಮತ್ತೀಗ ಅವ್ರು ಮಾಡದೇ ತಪ್ಪು ಮಾಡಲಾರ್ದನ ಒಳಗೆ ಹಾಕೋದಲ್ದ ಜೀವಾವಧಿ ಶಿಕ್ಷೆ ಕೊಡುವಂಥದ್ದು ಏನಿತ್ತು ಏನಿತ್ತು ಹೇಳ್ರಿ ನೋಡೋಣ. ಅದನ್ನ ಕೇಳಿದ ತಕ್ಷಣ ಅವ್ರು ಉಳಿತಾರ ಅನ್ನೋದು ನಂಬಿಕೆನೂ ನಮಗಿಲ್ಲ. ದಿನ ಒಬ್ಬೊಬ್ರು ಇವತ್ತೊಬ್ರು ಡೆತ್ ಆಗೈತೆ, ಈಗ ಮುಂದೆ ಇನ್ನು ಎಷ್ಟು ಅಕ್ಕವ ಗೊತ್ತಿಲ್ಲ. ಅದ್ರಾಗ ವಯಸ್ಸಾದವ್ರು ಎಷ್ಟೋ ಜನ ಅದಾರ, ಪೇರೆಂಟ್ಸ್ ಅದಾರ, ಅವ್ರ ಅವ್ವ ಅಪ್ಪ ಅದಾರ, ಹಾಂ ಮಕ್ಕಳದಾವ, ಮೊಮ್ಮಕ್ಕಳದಾವ, ಹಾಂ ಒಬ್ಬೊಬ್ರು ಒಂದು ಮನೆಯಾಗ 4 ಜನ ಗಂಡ್ಮಕ್ಕಳನ್ನ ಜಕ್ಕೊಂಡು ಹೋದ್ರೆ ಇವರು ಹಿಂಗೆ ಮಾಡಿದ್ರೆ ಎದಕ್ಕೆ ಮಾಡಿದ್ರು ಇವರು? ಇದನ್ನು ಕೇಳಬೇಕಲ್ಲ, ಇದ್ರದ್ದು ಏನೈತೆ ಏನಿಲ್ಲ ಏನಾಗೈತೆ ಏನು ನಡೆದೈತೆ ಅದು ಮುಗಿಸೋದಿದ್ರೆ 9 ವರ್ಷ 10 ವರ್ಷದಿಂದ ಮುಗಿಸ್ಬೋದಾಗಿತ್ತು. ಇಷ್ಟು ಮುಂದುವರೆಸಿ ಇಷ್ಟೆಲ್ಲ ಮಾಡಿ ರಾಮಾಯಣ ಮಾಡಿ ಹಾಂ ಈಗ ಸಡನ್ಲಿ ಹೋದವ್ರನ್ನ ಒಳಗೆ ಹಾಕಿದ್ರೆ ಏನು ಮಾಡ್ಬೇಕ್ರಿ? ಅವ್ರ ಮನೆಗಿನವ್ರು ಏನು ಮಾಡ್ಬೇಕು ಹೇಳ್ರಿ? ಹಾಂ, ಒಬ್ಬೊಬ್ಬರು ಮನೆಯಾಗ 4 ಜನ, ಹಾಂ ಯಾರು ಸಿಗ್ತಾರ ಅವರು ಹಾಕಿಬಿಟ್ರಿ? ಅವರು ವಿಚಾರ ಮಾಡಿಲ್ಲ, ಆದ್ರೆ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಇಲ್ಲ ಅನ್ನಂಗಿಲ್ಲ. ಒಬ್ರು ಇಬ್ರು ಮಾಡ್ಬೋದು, ಅವ್ರು ಯಾರು ಅದಾರ ಅಂತ ಸರಿಯಾಗಿ ಕಂಡು ಹಿಡಿದ್ರು ಹಾಕ್ಬೋದಾಗಿತ್ತು, ಅವ್ರಿಗೆ ಶಿಕ್ಷೆ ಕೊಡ್ರಿ ಬ್ಯಾಡ ಅನ್ನಲ್ಲ. ಆದ್ರೆ ನೀವು 9 ವರ್ಷ ತನಕ ನಮ್ಮ ಜೊತೆ ಅಂತಮ್ರ ಜಗತ್ತ ಥರ ಇದ್ದು ಜೊತೆಯಾಗಿದ್ದು ಹಿಂಗೆ ಕುತ್ತಿಗೆ ಕೊಯ್ಬಾರ್ದಾಗಿತ್ತು. ಯಾಕಂದ್ರೆ ಇದು ಒಂದು ಊರು, ದಿನ ಬೆಳಗ್ಗೆ ಆದ್ರೆ ಒಬ್ರಿಗೊಬ್ರು ಎದ್ದು ಮಕ ನೋಡ್ಬೇಕಾಕತೆ, ಅವ್ರ ಮಕ ನಾವು ನೋಡ್ಬೇಕು, ನಮ್ಮ ಮಕ ಅವ್ರು ನೋಡ್ಬೇಕು. ಇದು ನಿನ್ನೆ ಜಜ್ಮೆಂಟ್ ಸರ್, ಜಜ್ ಏನು ಇವ್ರು ಕೊಟ್ರಲ್ಲ, ಇದು ಇನ್ನೊಂದು ಸ್ವಲ್ಪ ಕೋಮ ಗಲ್ಬೇಕ ಅವಕಾಶ ಮಾಡಿಕೊಟ್ಟಂಗ್ರಿ ಸರ್ ಇವರು. ಇವು ನೀವು ಬಡದಾಡಿ ಸಾಯ್ರಿ, ಜಾತಿ ಜಾತಿ ಇಟ್ಕೊಂಡು ಬಡದಾಡಿ ಸಾಯ್ರಿ ಅಂದಂಗೆ ಆತ್ರಿ ಸರ್. ಇದಕ್ಕೇನು ಅರ್ಥನೂ ಇಲ್ಲ. ಈಗ ಅವ್ರಿಗೆ ಏನು ಮಾಡ್ಬೇಕು ಹೇಳ್ರಿ? ನಾವು ಅಲ್ಲಿಗೆ ಅವ್ರು ಅಲ್ಲಿ ಕುಂತಾರೆ, ಅವಕ್ಕೆ ಏನು ನಂಬಿಕೆ? ನಾವು ಇವತ್ತು ಕರ್ಕೊಂಡು ಹೋಗಾರ ನಾಳೆ ಅವ್ರಿಗೆ ಯಾವುದು ಅವ್ರಿಗೂ ಸರಿಯಾಗಿ ಯಾವುದೂ ಗೊತ್ತಿಲ್ಲ ರೀ ಸರ್ ಅವ್ರಿಗೆ. ಹಾಂ,
ಏನು ಗೊತ್ತಿಲ್ಲರಿ ಪಾಪ ಮುಗ್ದ್ರಿ ಅವರು ಗೊತ್ತಿದ್ದಿದ್ರ ಇಷ್ಟೆಲ್ಲ ಅಂತೇಳಿ 9 ವರ್ಷದಿಂದ ಓಡಾಡ್ತಿದ್ರು ಅವರು. ಅದು ಇವತ್ತು ಮುಗಿತೈತೆ, ನಾಳೆ ಮುಗಿತೈತೆ, ಇವತ್ತು ಮುಗಿತೈತೆ, ಈ ತಿಂಗಳು ಮುಗಿತೈತೆ, ಮುಂದಿನ ತಿಂಗಳು ಮುಗಿತೈತೆ, ಹಾಂ ಇಲ್ಲಾದ್ರೆ ನಮ್ಮವ್ರು ನಮ್ಗೆ ರಾಜಿ ಆಗ್ತಾರ. ಹಿಂಗೆಲ್ಲ ತಿಳ್ಕೊಂಡು ಹೋಗ್ಯಾರ್ರಿ ಅವರು? ಇಲ್ರಿ ಸರ್, ಪಾಪ ಬಡತನ ಐತ್ರಿ ಮಕ್ಕಳು ಮರಿಕ. ಈಗ ನೀವು ನಿಮ್ಗಂತರು ಹೇಳ್ಬೇಕಾದ್ರ ಈಗ ಹಳ್ಳಿ ಜೀವನ ನಿಮಗೆ ಗೊತ್ತೈತೆ, ಪರಿಸ್ಥಿತಿ ಹೆಂಗೈತೆ. ಒಂದು ಹೊತ್ತು ದುಡಿದ್ರ ಒಂದು ಹೊತ್ತು ಬರ್ತೈತೆ ಅಂತ ದುಡಿಯೋ ಗಂಡಮಕ್ಳನ್ನ ಓದ್ ಒಳಗೆ ಕುಂತ್ರ ಹೆಣ್ಮಕ್ಳು ಯಾರು ಮನೆ ಬಾಗ್ಲ ಬಡಿಬೇಕ್ರಿ ಸರ? ಯಾರು ಮನೆ ಬಾಗ್ಲ ಬಡಿಬೇಕು? ಹಾಂ ಏನ ನೀ ಅದೇನು ಕೆಕೋತ್ ಹೋಗ್ಬೇಕೇನ್ರಿ ಅವರು? ನಿನ್ನೆ ನಾವು ಕರೆ ಹೇಳ್ಬೇಕಂದ್ರೆ 10,000 ರೂಪಾಯಿ ಖರ್ಚು ಆಗ್ತಾವ ಅಂತಂತ ಅಂದಿದ್ದಕ್ಕ ಪಾಪ ಎಷ್ಟೋ ಜನ ರಾತ್ರಿ ಎಲ್ಲ ಅಡ್ಡಾಡಿ ರೊಕ್ಕ ಕಲೆಕ್ಟ್ ಮಾಡ್ಯಾರ್ರಿ ತಮ್ಮ ತಮ್ಮ ಗಂಡ್ಮಕ್ಳನ್ನ ಬಿಡಿಸ್ಕೊಂಡು ಬರಕ್ಕ. ಅಂಥ ಪರಿಸ್ಥಿತಿ ಪಾಪ ಹಳ್ಳಿಯಾಗೈತೆ. ನಾನಂತೂ ಗೌರ್ಮೆಂಟ್ಗೆ ಇಷ್ಟೇ ಕೇಳ್ಕೊತೀನಿ, ಇಂಥ ನರಕ ಆತನೆ ಬೇಡ, ಪಾಪ ಮಾಡಬೇಡ್ರಿ. ನೀವು ನೋಡ್ರಿ ಏನೈತೆ ಏನಿಲ್ಲ ನೋಡ್ರಿ, ಒಬ್ಬೊಬ್ಬರು ಹೆಣ್ಮಕ್ಳ ಪರಿಸ್ಥಿತಿ. ಈಗ ನಾವು ನಮ್ಗೆ ಹೌದಪ್ಪ ನಾವು ನಿಲ್ತೀವಿ ಅನ್ನೋದಕ್ಕೆ ನಿಂತು ಮಾತಾಡ್ತೀವಿ, ಪಾಪ ಒಬ್ಬೊಬ್ಬರ ಪರಿಸ್ಥಿತಿ ಅದಿಲ್ಲ. ಒಂದು ಹೊತ್ತು ಕೂಳಿಗೂ ಪರದಾಡುವಂಥ ಜನ ಐತಿಲ್ಲಿ. ಹಳ್ಳಿ ವಾತಾವರಣ ಹೆಂಗಿರ್ತೈತೆ ಎಲ್ಲರಿಗೂ ಗೊತ್ತಿರ್ತೈತ್ರಿ. ಹಾಂ ಈಗ ಅವರು ಹೊಲ ಮನೆ ನಂಬ್ಕೊಂಡಿದ್ದ ಮಂದಿ, ಅದನ್ನು ಬಿಟ್ಟರೆ ಯಾವುದೋ ಅವ್ರಿಗೆ ಉದ್ಯೋಗ ಗೊತ್ತಿಲ್ಲ, ಅವ್ರೇನು ವಿದ್ಯಾವಂತರಲ್ಲ ಏನಲ್ಲ. ಅವ್ರಿಗೆ ನೋಡ್ರಿ ಇವ್ರ ನ್ಯಾಯಾಲಯ ಅವ್ರ ನಿಂತು ಅವ್ರಿಗೆ ಏನರ ಒಂದು ಪರಿಹಾರ ನೀಡ್ಬೇಕ್ರಿ ಸರ್. ಇದು ಏನು ಅನ್ಯಾಯ ಐತಲ್ಲ, ನ್ಯಾಯ ದೊರಕಿಸಿ ಕೊಡ್ಬೇಕ್ರಿ ಸರ್. ಹಾಂ ತನಿಖೆ ಮಾಡಬೇಕು, ಅವ್ರು ಬಿಟ್ಬಿಡ್ಬೇಕ್ರಿ ಸರ್, ಬಿಟ್ಬಿಡ್ಬೇಕ್ರಿ. ಇದು ಯಾಕಂತಂದ್ರೆ ಯಾ ಪಾಪ ಗೊತ್ತಿಲ್ಲ, ಗೊತ್ತಿರಲಾರ್ದು. ಇವತ್ತು ನೋಡ್ರಿ ಅವ್ನು ತೀರ್ಕೊಂಡ ಮೆಡಿಸಿನ್ ಸ್ಟಾರ್ಟ್ ಅದಾವ. ಅವ್ನು ಹೆಂತ ಹೆಂಗೋ ಕಡ್ದು ಬಡದು ಹೆಂಗೋ ಒಂದು ಉಳಿಸ್ಕೊತಿದ್ಲೋ ಏನು ಮಾಡ್ತಿದ್ಲೋ. ಈಗ 2 ದಿನ ಕರ್ಕೊಂಡು ಹೋಗಿದ್ನಪ್ಪ ಆಗಿ ಇವತ್ತು ಹೆನಾಗಿ ಮನೆಗೆ ಬಂದ. ಅದನ್ನು ನೀವು ಕುಲಂಕಷವಾಗಿ ನೀವು ಹುಡುಗಿ ಎನ್ಕ್ವೈರಿ ಮಾಡಲಿಲ್ಲರಿ ಸರ್, ಮಾಡಲಿಲ್ಲರಿ ಸರ್. ನಾವು ಯಾರು ಬೇಡ ಅಂತೀವಿ ಹೇಳ್ರಿ ನೋಡೋಣ. ಹಾಂ ಅದು ಒಂದು ಗುಡಿಸಲಿಗೆ ಹೋಗಿ 20-30 ಅಂತ ಹಿಂಗೆಲ್ಲ ಹುಟ್ಟಿಸಿದ್ರಾಗೂ ಅರ್ಥ ಇಲ್ಲ. ಹಾಂ ಎನ್ಕ್ವೈರಿ ಮಾಡಲ್ರಿ ಸರ್, ಮಾಡಲಿ ಮಾಡಲಿ. ಹಾಂ ಇರ್ಲಾರ್ದು ಅವ್ರದ್ರಿ ವೋಟರ್ ಐ ಡಿ ಇವ್ರಿಗೆ ಏನಾಗ್ಬಿಟ್ಟೈತ್ರಿ ಸರ್, ವೋಟರ್ ಲಿಸ್ಟು ಸಿಕ್ಬಿಟ್ಟೈತ್ರಿ. ಈಗ ನಿಮಗೆ ಕರೆ ಹೇಳ್ಬೇಕಂದ್ರೆ ಈಗ ಅಲ್ಲ ಅವ್ರು ಏನು ಮಾಡಿಬಿಟ್ರ ಅಂದ್ರೆ ಊರು ಬಿಟ್ಟು ಊರು ದುಡ್ಯಾಕ್ ಹೋದವ್ರದ್ದು ಹೆಸರು ಹೋಗ್ಯಾವ. ಪಾಪ ಅವ್ರು ಯಾವುದು ಒಂದು ಗೊತ್ತಿರಲಾರ್ದು ಅವ್ರಿಗೂ ಅವ್ರದ್ದು ಹೆಸರು ಹೋಗೈತ್ರಿ. ಗೌರ್ಮೆಂಟ್ಗೆ ಇಷ್ಟ ರೀ ಎನ್ಕ್ವೈರಿ ಮಾಡಲ್ರಿ ಸರ್, ಮತ್ತು ಬಡ್ರ ಮಂದಿಗೆ ಫಸ್ಟ್ ನ್ಯಾಯ ಕೊಡಿಸ್ರಿ. ದುಡ್ಕೊಂಡು ತಿನ್ನೋರದಾರ ನಾನು ಅಡ್ಡ ಬಿದ್ದು ಕೇಳ್ಕೊತೀನ್ರಿ ಸರ್. ನನಗೆ ಅನುಭವ ಐತಿ ಹಳ್ಳಿ ವಾತಾವರಣ. ಪಾಪ ಒಂದು ದಿನ ಕಳಿಬೇಕಾದ್ರೆ ಅವ್ರು ಎಷ್ಟು ತ್ರಾಸು ತೊಗೋಬೇಕಂತ ಗೊತ್ತೈತಿ. ಒಬ್ಬೊಬ್ರು ಹೆಣ್ಮಕ್ಳು ಯಾರು ಬರಲ್ರಿ ಸರ್, ಇಲ್ಲೇ ಮಾತಾಡೋದ ಶಕ್ತಿನೂ ಅವ್ರಲ್ಲಿ ಇಲ್ಲ. ಎಷ್ಟೋ ಜನ ನೋಡಿನ್ರಿ ನಾನು ಇಲ್ಲಿ ಬಂದು ನಮ್ಮ ಮನೆಗೆ ಹೋಗ್ಕರ ಯಾಕಂದ್ರೆ ಯಾರು. ಎಸ್ ನೋಡಿ, ಒಂದು ದಶಕದ ಹಿಂದೆ 2014 ಇದೇ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ದಲಿತರು ಹಾಗೆ ಸವರ್ಣೀಯರ ನಡುವೆ ಒಂದು ಜಾತಿ ಸಂಘರ್ಷ ನಡೆಯುತ್ತೆ. ಅಂದ್ರೆ ಕ್ಷೌರದ ಅಂಗಡಿಗೆ ಬರಬಾರ್ದು, ಹೋಟೆಲ್ಗೆ ಪ್ರವೇಶ ಮಾಡಬಾರ್ದು. ಜಾತಿ ಸಂಘರ್ಷ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವರ್ಣೀಯರ ವಿರುದ್ಧ ದಲಿತರ ಕುಟುಂಬಗಳು ದೂರನ್ನ ಕೊಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ದೂರಿನ ಅನ್ವಯ ತೀರ್ಪು ಅದೇ ರೀತಿಯಾಗಿ ಪ್ರಕಟ ಆಗಿರೋದಿಲ್ಲ, ವಿಚಾರಣೆ ಸಾಕ್ತಾನೆ ಇರುತ್ತೆ. 2014 2024 ಕೂಡ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಕಲೆ ಹಾಕುತ್ತಾ ಏನಿದು ಪ್ರಕರಣ ಅಂತ. ಇಲ್ಲಿ ಸವರ್ಣಿಯರದು ತಪ್ಪಿದೆ ಅನ್ನುವಂಥದ್ದು ಒಂದು ಕಡೆ ಕಾನೂನಿನ ಮುಖಾಂತರ ತಿಳಿದು ಬಂದಿರುವಂಥದ್ದು. ಆ ವಿಚಾರವಾಗಿ 101 ಅಪರಾಧಿಗಳಿಗೆ ಶಿಕ್ಷೆಯನ್ನ ಪ್ರಕಟ ಮಾಡೋದಕ್ಕೆ ಮುಂದಾಗುತ್ತೆ. ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡೋದ್ರ ಜೊತೆಗೆ 5,000 ರೂಪಾಯಿ ದಂಡವನ್ನ ವಿಧಿಸುತ್ತೆ. ಇನ್ನು ಅದಾದ ನಂತರವಾಗಿ ನೋಡಿ, ಇನ್ನುಳಿದಂತಹ 3ಗೆ 5 ವರ್ಷ ಜೈಲು ಹಾಗೆ ತಲಾ 2,000 ರೂಪಾಯಿ ದಂಡವನ್ನ ವಿಧಿಸಿ ಕೋರ್ಟಿಗೆ ಆದೇಶವನ್ನ ಹೊರಡಿಸಿದೆ. ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಜಾತಿಗೆ ಸೇರಿದಂತವರಿಗೆ ಜಾತಿ ನಿಂದನೆ ಮಾಡಲಾಗಿದೆ. ಜಾತಿ ನಿಂದನೆಯ ಕಾಯ್ದೆಯ ಪ್ರಕಾರ ಸೊ ಈ ಮಟ್ಟಿಗೆ ಅಲ್ಲಿದ್ದಂತ 90 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿರುವಂತದ್ದು. ನೋಡಿ, ಸಾಕಷ್ಟು ಇದ್ದಾರೆ, ವಯಸ್ಸಾದಂತಿದ್ದವರೇ, ಯುವಕರಿದ್ದಾರೆ, ಮಧ್ಯ ವಯಸ್ಕರಿದ್ದಾರೆ. ಇವರೆಲ್ಲರೂ ಕೂಡ 2014 ದಲಿತರ ಮೇಲೆ, ದಲಿತರ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದ್ರು, ಅವರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ್ರು, ಅವರನ್ನ ಗ್ರಾಮದೊಳಗಡೆ ಬಿಟ್ಕೊಳ್ತಿ. ಎಲ್ಲಿ ಬದುಕ್ತಿದ್ದಾರೆ, ಯಾವ ಸಮಾಜದಲ್ಲಿ ಬದುಕ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಒಂದು ಪಾಠ ಆಗ್ಬೇಕು, ಯಾವುದೇ ಕಾರಣಕ್ಕೂ ಜಾತಿ ವಿಚಾರವಾಗಿ ದಲಿತರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಸವರ್ಣೀಯರು ದಲಿತರು ಎಲ್ಲರೂ ಕೂಡ ಒಂದೇ, ಎಲ್ಲರೂ ಮೈಲಿ ಹರಿಯುವಂತ ರಕ್ತ ಒಂದೇ ಅಲ್ವಾ. ಆದ್ರೆ ಪ್ರಮುಖವಾಗಿ ಈಗ ನೋಡಿ ಏನಾಗ್ತಿದೆ ಅಂದ್ರೆ, ಕುಟುಂಬಗಳು ಅನಾಥವಾಗ್ಬಿಟ್ಟಿವೆ. ಸವರ್ಣಿಯರ ಕುಟುಂಬಗಳು ಅನಾಥವಾಗಿರುವಂತ ಹಿನ್ನೆಲೆಯಲ್ಲಿ ಇಡೀ ಅವರ ಕುಟುಂಬದ ಮಹಿಳೆಯರು, ಮಕ್ಕಳು, ಕುಟುಂಬಸ್ಥರೆಲ್ಲರೂ ನಮ್ಮ ಮನೆಯವರನ್ನ ಬಿಡಿಸ್ಕೊಡಿ, ತಪ್ಪಿಲ್ಲ ಎನ್ನುವ ಮುಖಾಂತರವಾಗಿ
ಮರಕುಂಬಿ ಘಟನೆಯ ವಿಚಾರವಾಗಿ ಈಗ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ನೋಡಿ, ಗಂಗಾವತಿಯಲ್ಲಿ ಶಿವ ಮಂದಿರ ಇತ್ತು, ಶಿವ ಚಿತ್ರ ಮಂದಿರ. ಆ ಶಿವ ಚಿತ್ರ ಮಂದಿರದಲ್ಲಿ ಪವರ್ ಸಿನಿಮಾ ನೋಡೋದಕ್ಕೆ ಟಿಕೆಟ್ ಪಡೆಯುವಾಗ ದಲಿತರು ಸವರ್ಣೀಯರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. 2014 ನಡೆದಂತ ಘಟನೆ. ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸುವ ಕುರಿತು ಚರ್ಚೆಯನ್ನು ನಡೆಸಲಾಗ್ತಿದೆ. ಅಪರಾಧಿಗಳನ್ನ ಭೇಟಿ ಮಾಡಲಿದ್ದಾರೆ ವಕೀಲ ಉಮೇಶ್. ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಅಪರಾಧಿಗಳ ಪರ ವಕೀಲ ಉಮೇಶ್ ಒಂದು ಕಡೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಬಂದದ್ದು. ಇಡೀ ಊರಿಗೆ ಊರು ಹಾಡ ಹಗಲೆ ಸ್ಮಶಾನ ಮೌನ ಹೊದ್ದು ಮಲಗಿತ್ತು. ದಶಕದ ಹಿಂದಿನ ಜಾತಿ ಸಂಘರ್ಷ ಅಸ್ಪೃಶ್ಯತೆ ಆಚರಣೆ ಭಾರಿ ಬೆಲೆ ತತ್ತಿ ಈಗ ಮಮ್ಮಲ ಮರುಗಾಗಿದೆ. ಬೀದಿ ಬೀದಿಯಲ್ಲೂ ಸದ್ಯ ಮೌನವೇ ಆವರಿಸಿತ್ತು.